ನಮಸ್ಕಾರ ಇತ್ತನೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ಭಾಷಣವನ್ನು ಮುಗಿಸಿ ಬೇರೆ ಕಾರ್ಯಕ್ರಮಗಳಿಗೆ ತೆರಳಿರತಕ್ಕಂತ ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಸಣ್ಣ ನೀರಾವರಿ ಹಾಗೂ ಇವತ್ತು ಸಣ್ಣ ನೀರಾವರಿಯ ಸಚಿವರಾಗಿರತಕ್ಕಂತ ಶ್ರೀ ಜೆಸಿ ಮಾಧುಸ್ವಾಮಿ ಅವರೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಈ ಕಾರ್ಯಕ್ರಮದ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರತಕ್ಕಂತ ಡಾಕ್ಟರ್ ರಾಜೇಶ್ ಗೌಡ ಅವರೇ ಈ ಭಾಗದ ಲೋಕಸಭಾ ಸದಸ್ಯರು ನನ್ನ ಆತ್ಮೀಯರಾಗಿರತಕ್ಕಂತ ಶ್ರೀ ನಾರಾಯಣ ಸ್ವಾಮಿ ಅವರೇ ನೂತನವಾಗಿ ವಿಧಾನ ಪರಿಷತ್ತಿಗೆ ಅಭೂತವಾದಂತ ವಿಜಯಮಾಲೆಯನ್ನ ಕೊರಳಿಗೆ ಹಾಕಿಕೊಂಡು ಈ ಭಾಗ ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಮಸ್ಕಾರ ವೀಕ್ಷಕರೇ ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೆ ಈ ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ ನಿಮ್ಮ ಹುಟ್ಟು ವ್ಯಾಸಂಗ ಉದ್ಯೋಗ ವ್ಯಾಪಾರ ವಿವಾಹ ಸಂತಾನ ಗೃಹ ನಿರ್ಮಾಣ ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ ಅಷ್ಟೇ ಯಾಕೆ ಈ ಗ್ರಹ ಪೀಡೆಗಳ ಕಾಟ ವಶೀಕರಣ ಶತ್ರುಗಳ ಕಾಟ ಮಾಟಮಂತ್ರ ಹೀಗೆ ಅನೇಕ ದುಷ್ಟಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ ಕೇರಳ ಕೊಳ್ಳೇಗಾಲದ ವಶೀಕರಣ ಸ್ಪೆಷಲಿಸ್ಟ್ ಜ್ಯೋತಿಷ್ಯರು ಪಂಡಿತ್ ಶಂಕರಾಚಾರ್ಯ ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ವಿಶೇಷ ಸೂಚನೆ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಜನ ವಶೀಕರಣ ಲಕ್ಷ್ಮೀ ವಶೀಕರಣ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ 5 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತೇವೆ ಮೊಬೈಲ್ ನಂಬರ್ 9535733884 ಇಲ್ಲಿ ರಾಜೇಶ್ ಗೌಡರಿಗೆ ಕೂಡ ರಾಜಕೀಯವಾದಂತಹ ಶಕ್ತಿಯನ್ನು ತುಂಬಲಿಕ್ಕೆ ಮತ್ತು ಈ 5 ಜಿಲ್ಲೆಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇರತಕ್ಕಂತ ನನ್ನ ಆತ್ಮೀಯರಾಗಿರ್ತಕ್ಕಂತ ಶ್ರೀ ಚಿದಾನಂದ ಗೌಡ ಅವರೇ ಶ್ರೀ ಎಸ್ ಆರ್ ಗೌಡ್ರೆ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀಮತಿ ಲತಾ ರವಿಕುಮಾರ್ ಅವರೇ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತ ಶಿವಣ್ಣಗೌಡ ಪಾಟೀಲ್ ಅವರೇ ವಂಶಿ ಕೃಷ್ಣ ಅವರೇ ಶ್ರೀ ಬಿ ಕೆ ಮಂಜುನಾಥ್ ರವರೇ ಚಂದ್ರಯ್ಯನ್ ಅವರೇ ರಂಗನಾಥ್ ರವರೇ ಇನ್ನು ವೇದಿಕೆ ಮೇಲೆ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದಾರೆ ಚುನಾಯಿತ ಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಆರೋಗ್ಯ ಇಲಾಖೆಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿರ್ತಕ್ಕಂಥ ನಾಗೇಂದ್ರಪ್ಪ ಅವರು ಇನ್ನೂ ಕೂಡ ಅನೇಕ ವೈದ್ಯ ಮಿತ್ರರು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರು ಸಹೋದರ ಸಹೋದರಿಯರೇ ಮಾಧ್ಯಮ ಗೆಳೆಯರೇ ನಿಜವಾಗಿಯೂ ಕೂಡ ಇದು ಅತ್ಯಂತ ಸಂತೋಷದ ವಿಚಾರ ಇವತ್ತು ತುಮಕೂರು ಜಿಲ್ಲೆಯ ವಾಣಿಜ್ಯ ನಗರಿ ಅಂತಾನೆ ಕರಿಬಹುದು ಶಿರಾ ಇಂಥ ನಗರದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ನನಗಂತೂ ಬಹಳ ಸಂತೋಷ ಮತ್ತು ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಇವತ್ತು ತುಮಕೂರು ಜಿಲ್ಲೆ ಇಡೀ ರಾಜ್ಯದಲ್ಲಿ ಇವತ್ತು 2-3 ಜಿಲ್ಲೆಗಳು ಏನು ಬಹಳ ದೊಡ್ಡದಾಗಿದೆ ಅದಕ್ಕೆ ಸಮನಾಗಿರ್ತಕ್ಕಂಥ ಒಂದು ದೊಡ್ಡ ಜಿಲ್ಲೆ ತುಮಕೂರು ಸುಮಾರು 10 ತಾಲೂಕುಗಳಿದೆ ಅಂತ ಕಾಣುತ್ತಲ್ವ
ಹತ್ತು ತಾಲೂಕು. ಹಾಗಾಗಿ ಇದಕ್ಕೆ ಎರಡು ಎನ್ ಎಚ್ ಕೂಡ ಇದೆ. ಎನ್ ಎಚ್ ನಾಲ್ಕು, ಎನ್ ಎಚ್ ಎರಡು ಮೂರು ನಾಲ್ಕು ಇರ್ಬೇಕಲ್ಲ. 208 ಅಲ್ಲ ಶಿರಾಗ್, ನಾನು ಹೇಳಿ ಶಿರಾಗೆ ಎರಡು ಅಂತ ಕಾಣ್ತದೆ. ಹಾಗಾಗಿ ಈ ಭಾಗದಲ್ಲಿ ಬಹಳಷ್ಟು ಒಳ್ಳೆಯ ಉತ್ತಮ ಅವಕಾಶಗಳಿದೆ. ಶಿಕ್ಷಣ ಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ, ಅದೇ ರೀತಿ ಕೈಗಾರಿಕೆ ಅಭಿವೃದ್ಧಿಗೆ ಎಲ್ಲವನ್ನು ಕೂಡ ಒಳಗೊಂಡಂತಹ ಸಮಗ್ರ ಅಭಿವೃದ್ಧಿಯನ್ನ ಮಾಡುವಂತಹ ಒಂದು ಯೋಗ್ಯ ಪ್ರದೇಶ ಅಂತ ನಾನು ತಿಳ್ಕೊಂಡಿದ್ದೀನಿ ಭೌಗೋಳಿಕವಾಗಿ. ಮತ್ತು ಈ ಶಿರಾ ಪಟ್ಟಣದ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ, ಕಸ್ತೂರಿ ರಂಗಪ್ಪ ನಾಯ್ಕ್ ಇವ್ರನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಪಟ್ಟಣವನ್ನ ಸ್ಥಾಪನೆ ಮಾಡಿದಂಥವ್ರು ಕಸ್ತೂರಿ ರಂಗಪ್ಪ ನಾಯಕರು. ಮತ್ತು ಈ ಈ ಒಂದು ಪ್ರದೇಶಕ್ಕೆ, ಶಿರಕ್ಕೆ ಒಂದು ಇತಿಹಾಸ ಇದೆ. ಇದು ಸೈನಿಕರ ಒಂದು ನಾಡಾಗಿತ್ತು, ಒಂದು ತಾಣ ಆಗಿತ್ತು. ರಾಜಕೀಯವಾಗಿ ಕೂಡ ಬಹಳ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಪ್ರದೇಶ ಇದೆ. 17 ಮತ್ತು 18 ಶತಮಾನದಲ್ಲಿ ಏನು ಬಿಜಾಪುರದ ಸುಲ್ತಾನರು ಬಂದ್ಮೇಲೆ ಇಲ್ಲಿ ಸೋಲಾಯ್ತು. ಅದಕ್ಕೆ ಮುಂಚೆ ಈ ಪ್ರದೇಶನೂ ಸೇರಿ ಕೋಲಾರದವರೆಗೂ ಕೂಡ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಅಂದ್ರೆ ನಾವು ಕೂಡ ಈ ಭಾಗದವರೇ ಆಗ್ತೀವಿ, ಕೋಲಾರ ಚಿಕ್ಕಬಳ್ಳಾಪುರದ. ಅದಾದ್ಮೇಲೆ ಬ್ರಿಟಿಷರ ಆಳ್ವಿಕೆ ಬಂದ್ಮೇಲೆ ಬಹಳ ಕಷ್ಟ ಆಯ್ತು. ಹಾಗಾಗಿ ಈ ನಾಡಿನಲ್ಲಿ ಒಂದು ಶಕ್ತಿ ಇದೆ, ಈ ಮಣ್ಣಲ್ಲಿ ಒಂದು ಶಕ್ತಿ ಇದೆ, ಹೋರಾಟದ ಸ್ವರೂಪ ಇದೆ. ಇದಕ್ಕೆ ವೇಗವಾಗಿ ನಾವು ಅಭಿವೃದ್ಧಿಯ ಒಂದು ಲಸಿಕೆಯನ್ನು ಕೊಡಬೇಕಾಗಿ. ಆ ಒಂದು ಭಾಗವಾಗಿ ಇವತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ಬಹಳ ಸಂತೋಷಕರವಾದಂಥ ವಿಚಾರ. ಸುಮಾರು 25 ಕೋಟಿ ರೂಪಾಯಿಗಳ ಅನುದಾನ ಇದಕ್ಕಾಗಿದೆ, 25 ಕೋಟಿ ರೂಪಾಯಿ. ಇದರಲ್ಲಿ ವೈದ್ಯರ ವಸತಿಗೆ ಅಂತೇಳಿ 10 ವೈದ್ಯಕೀಯ ವೈದ್ಯರ ಒಂದು ವಸತಿಯನ್ನ ಕಲ್ಪಿಸುವಂಥದ್ದು, ಶುಶ್ರೂಷಕರಿಗೆ 12, ಗ್ರೂಪ್ ಡಿ ನೌಕರರಿಗೆ 8 ವಸತಿಯನ್ನ ಇವತ್ತು ನಿರ್ಮಾಣವನ್ನು ಮಾಡಿದೆ. ಒಟ್ಟು 30 ವಸತಿಗಳನ್ನ ಈ ಆಸ್ಪತ್ರೆಯೊಂದಿಗೆ ಅಭಿವೃದ್ಧಿಯಾಗಿದೆ. ಕಾರಣ ಅನೇಕ ಕಡೆ ನಮ್ಮ ವೈದ್ಯರುಗಳು ಆರೋಗ್ಯ ಸಿಬ್ಬಂದಿಯವರಿಗೆ ವಸತಿ ಅವಕಾಶ ಇಲ್ದಿರ ಅವರು ಸ್ಥಳೀಯವಾಗಿ ಇಲ್ಲಿ ನಿವಾಸ ಇರೋದಿಲ್ಲ, ವಾಸ ಇರೋದಿಲ್ಲ. ಹಾಗಾಗಿ ನಮ್ಮ ಏನ್ ಚಟುವಟಿಕೆ ಇರ್ತದೆ, ನಮ್ಮ ಸೇವೆಗಳೇನಿರ್ತವೆ ಅದು ಸಮರ್ಪಕವಾಗಿ ಜನರಿಗೆ ತಲುಪೋದಿಲ್ಲ. ಆ ಕಾರಣಕ್ಕೆ ಇವತ್ತು ಆರೋಗ್ಯ ಸೇವೆಗಳಲ್ಲಿ ತಮಗೆಲ್ಲ ಕೂಡ ಗೊತ್ತಿರೋ ಹಾಗೆ 3 ಹಂತಗಳಲ್ಲಿ ನಾವು ಈ ಸೇವೆಗಳನ್ನು ಕೊಡ್ತೇವೆ. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ, ಇವತ್ತು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಕೂಡ ಉದ್ಘಾಟನೆ ಆಗಿದೆ ಪಕ್ಕದ ಮಧುಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ. ಅಲ್ಲಿ ನಾನು ಭೇಟಿ ಕೊಡ್ಲಿಕ್ಕೆ ಆಗಲಿಲ್ಲ, ದುರದೃಷ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಆಕಸ್ಮಿಕವಾಗಿರ್ತಕ್ಕಂಥ ಒಂದು ದುರ್ಘಟನೆ ನಡೆದೋಗಿದೆ, ತಾವೆಲ್ಲ ಕೂಡ ಟಿವಿಗಳಲ್ಲಿ ನೋಡಿರ್ಬೋದು. ಅಧಿಕವಾಗಿ ಸಂಗ್ರಹಣೆ ಮಾಡಿರ್ತಕ್ಕಂತಹ ಅನಧಿಕೃತವಾಗಿರ್ತಕ್ಕಂಥ ಸ್ಫೋಟಕದ ವಸ್ತುಗಳನ್ನು ರಾತ್ರಿ ಸುಮಾರು 12:30 ಗಂಟೆಗೆ ಅದನ್ನು ಅನಧಿಕೃತವಾಗಿ ವಿಲೇವಾರಿ ಮಾಡಿಬಿಡಬೇಕು, ಪೊಲೀಸ್ನವರಿಂದ ತಪ್ಪಿಸ್ಬೇಕು, ತಪ್ಪಿಸ್ಕೊಳ್ಬೇಕು ಅಂತೇಳಿ ಆ ಭಯದಿಂದ ಅವರು ಮಾಡದಿರ್ತಕ್ಕಂಥ ಕೆಲಸ, 6 ಅಮಾಯಕ ಪ್ರಾಣಗಳು ಬಲಿಯಾಗಿದೆ, ಆಹುತಿಯಾಗಿದೆ, ಆ ಅಗ್ನಿಗೆ ಆಹುತಿಯಾಗಿದೆ. ಹಾಗಾಗಿ ಮಧ್ಯರಾತ್ರಿಯಿಂದ ಕೂಡ 11:30 ಕೂಡ ನಾನು ನಮ್ಮ ಗೃಹ ಸಚಿವರು ಅಲ್ಲೇ ಸ್ಥಳದಲ್ಲೇ ಇದ್ದು ಮಧುಗಿರಿಗೆ ಆಗಾಗಿ ಬರ್ಲಿಕ್ಕಾಗಲಿಲ್ಲ, ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಿಕ್ಕೆ.
ಆದರೆ ಶಿರಾ ನಗರಕ್ಕೆ ಬಂದೇ ಬರಬೇಕು. ಇದೊಂದು ದೊಡ್ಡ ಕಾರ್ಯಕ್ರಮ, ದೊಡ್ಡ ಆಸ್ಪತ್ರೆಯನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅನೇಕ ದಿನಗಳಿಂದ ಇದು ಪೋಸ್ಟ್‌ಪೋನ್ ಆಗ್ತಾ ಬರ್ತಾ ಇದೆ. ಹಾಗಾಗಿ ಇವತ್ತು ಇದು ಏನೇ ಆಗಲಿ ಆಗಲೇಬೇಕು ಅಂತೇಳಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಈ ಒಂದು ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಲಿಕ್ಕೆ ಬಂದಿದ್ದೀನಿ. ಹಾಗಾಗಿ ಇವತ್ತು ಇವತ್ತು ಕಟ್ಟಡ ಚೆನ್ನಾಗಿ ಮೂಡಿ ಬಂದಿದೆ. ಈಗಾಗಲೇ ಮಾಧುಸ್ವಾಮಿ ಅವರು ಹೇಳಿದ ಹಾಗೆ ನಮ್ಮ ವೈದ್ಯರುಗಳು ನಮ್ಮ ಆರೋಗ್ಯ ಸಿಬ್ಬಂದಿಯವರು ಒಂದು ನೆನಪಿನಲ್ಲಿ ಇಟ್ಕೋಬೇಕು, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ದಯೆ ಅನುಕಂಪವನ್ನ ಬಹಳ ಹೆಚ್ಚಿಗೆ ನಾವು ರೂಢಿಸಿಕೊಳ್ಳಬೇಕು ನಮ್ಮ ಜೀವನದಲ್ಲಿ. ಯಾಕೆ ಅಂತಂದ್ರೆ ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ದರಗಳು ಬಹಳ ಹೆಚ್ಚಿಗೆ ಇರ್ತವೆ. ಬಡವರು ಬಡತನ ರೇಖೆಗಿಂತ ಕೆಳಗಡೆ ಇರತಕ್ಕಂತ ಜನರು ಆರೋಗ್ಯ ಸೇವೆಗಳನ್ನು ಪಡಿಬೇಕು ಅನ್ನೋದಾದ್ರೆ ನಮ್ಮ ಆರೋಗ್ಯ ಸರ್ಕಾರಿ ಆರೋಗ್ಯ ಕೇಂದ್ರಗಳೇ ಅವರಿಗೆ ಒಂದು ರೀತಿಯಲ್ಲಿ ಆಶ್ರಯ. ಹಾಗಾಗಿ ಇಲ್ಲಿ ಬರ್ತಕ್ಕಂತ ಬಡವರಿಗೆ ಉತ್ಕೃಷ್ಟವಾಗಿರ್ತಕ್ಕಂತ ಆರೋಗ್ಯ ಸೇವೆಯನ್ನು ಒದಗಿಸುವಂತಹ ಒಂದು ಹೊಣೆಗಾರಿಕೆ ಜವಾಬ್ದಾರಿ ನಮ್ಮ ವೈದ್ಯಕೀಯ ಸಿಬ್ಬಂದಿಯವರು. ನಾನು ಆಗಲೇ ಯಾವಾಗಲೂ ಹೇಳ್ತೇನೆ, ನಮ್ಮ ಆರೋಗ್ಯ ಸಿಬ್ಬಂದಿಯವರು ರೋಗಿಗಳನ್ನು ಯಾವತ್ತೂ ಕೂಡ ನಮ್ಮ ಕುಟುಂಬದ ಸದಸ್ಯರಂತೆ ನೀವು ಅವರ ಜೊತೆ ವರ್ತಿಸಬೇಕು. ನಮ್ಮ ಕುಟುಂಬದ ಸದಸ್ಯರು ಬಂದಾಗ ನೀವು ಯಾವ ರೀತಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತೀರಿ, ಅವ್ರ ಜೊತೆ ಯಾವ ರೀತಿ ವರ್ತಿಸ್ತೀರಿ, ಅದು ಪ್ರತಿಯೊಬ್ಬ ರೋಗಿ ಸರ್ಕಾರದ ಆಸ್ಪತ್ರೆಗಳಲ್ಲಿ ಬಂದಾಗ ನೀವು ಮಾಡಿದಾಗ ನಿಮ್ಮ ಮೇಲೆ ಇರ್ತಕ್ಕಂಥ ಈಗಿನ ಗೌರವ ಪ್ರೀತಿ 10 ಪಟ್ಟು ಹೆಚ್ಚಾಗ್ತದೆ ಜನರಲ್ಲಿ ಸಮಾಜದಲ್ಲಿ. ಹಾಗಾಗಿ ಇದನ್ನೆಲ್ಲ ಕೂಡ ತಾವು ಆ ನಿಟ್ಟಿನಲ್ಲಿ ವಿಚಾರ ಮಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಯಡಿಯೂರಪ್ಪನವರು ಈ ವರ್ಷದ ಆಯವ್ಯಯದಲ್ಲಿ ಬಹಳ ಹೆಚ್ಚಿನ ಒತ್ತನ್ನು ಆರೋಗ್ಯ ಕ್ಷೇತ್ರಕ್ಕೆ ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಅತಿ ಹೆಚ್ಚಿಗೆ 24/7 365 ದಿವಸಗಳು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ. ಆ ರೀತಿಯಲ್ಲಿ ಕಾಯಕಲ್ಪವನ್ನು ಹಾಕ್ಕೊಂಡಿದ್ದೀವಿ. ಅನೇಕ ಸಮುದಾಯದ ಚಿಕಿತ್ಸಾ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಿ ತಾಲೂಕು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಬೇಕು ಅಂತಿದ್ದೀವಿ. ಮತ್ತು ಹೊಸದಾಗಿ ಏನು 9-10 ಜಿಲ್ಲೆಗಳಲ್ಲಿ ವೈದ್ಯಕೀಯ ಕಾಲೇಜು ಸರ್ಕಾರದಿಲ್ಲ, ಅಂಥ ಕಡೆ ಇವತ್ತು ಖಾಸಗಿ ಸರ್ಕಾರಿ ಸಹಭಾಗಿತ್ವದ PPP ಮಾಡೆಲ್ ಅಂತ ಏನು ಕರಿತೀವಿ, ಆ ನಿಟ್ಟಿನಲ್ಲಿ ಈ 9-10 ಜಿಲ್ಲೆಗಳಲ್ಲಿ ಹೊಸ ವೈದ್ಯಕೀಯ ಕಾಲೇಜು ಮತ್ತು ಉತ್ಕೃಷ್ಟವಾದಂತಹ ಪ್ರಾಥಮಿಕ ದ್ವಿತೀಯ ತೃತೀಯವಾಗಿರ್ತಕ್ಕಂತಹ ಚಿಕಿತ್ಸಾ ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ಅಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಅದು ಕೂಡ ವಿಚಾರವನ್ನು ಮಾಡಿ. ಇವತ್ತು ಶಿರಾ ಇದು ಕೂಡ ಒಂದು ದೊಡ್ಡ ಸಬ್ ಡಿವಿಷನ್ ಇದೆ. ತಾವು ಕೇಳಿರೋದ್ರಲ್ಲಿ ಈಗಾಗಲೇ ತುಮಕೂರಿನಲ್ಲಿ 2 ಖಾಸಗಿ ವೈದ್ಯಕೀಯ ಕಾಲೇಜ್ ಇದೆ. ತುಮಕೂರಿನಲ್ಲಿ ಈಗಾಗಲೇ ಒಂದು ಕ್ಯಾನ್ಸರ್ ಒಂದು ಪ್ರಾದೇಶಿಕ ಕೇಂದ್ರವನ್ನಾಗಿ ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ ಅನ್ನು ಕರೆದಿದ್ದೀವಿ. ಸುಮಾರು 30-35 ಕೋಟಿ ರೂಪಾಯಿಗಳಲ್ಲಿ ಅದನ್ನು ಅಭಿವೃದ್ಧಿಯನ್ನು ಮಾಡುತ್ತೆ. ಹಾಗಾಗಿ ಇವತ್ತು ಕ್ಯಾನ್ಸರ್ಗೆ ದೂರದ ಬೀದರ್ನಿಂದ ಬರ್ತಾರೆ, ಕಿದ್ವಾಯಿ ಬೆಳಗಾಂನಿಂದ ಬರ್ತಾರೆ, ಕಲಬುರಗಿಯಿಂದ ಬರ್ತಾರೆ. ಇದನ್ನೆಲ್ಲ ತಪ್ಪಿಸ್ಬೇಕು. ಕ್ಯಾನ್ಸರ್ ಇರ್ಬೋದು, ಹೃದಯಕ್ಕೆ ಸಂಬಂಧಿಸಿರುವಂತಹ ಚಿಕಿತ್ಸೆಗಳಿರ್ಬೋದು, ಮೂತ್ರಪಿಂಡಕ್ಕೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಇರ್ಬೋದು, ಇವೆಲ್ಲವನ್ನು ಕೂಡ ಕನಿಷ್ಠ 4-5 ಪ್ರಾದೇಶಿಕ ಕೇಂದ್ರಗಳಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಬಾರಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಇವತ್ತು ಬೆಳಗಾಂನಲ್ಲಿ ಇರ್ಬೋದು, ಹುಬ್ಳಿಯಲ್ಲಿ ಇರ್ಬೋದು, ಕಲಬುರಗಿ ಇರ್ಬೋದು, ಈ ಎಲ್ಲ ಕೇಂದ್ರ ಸ್ಥಳಗಳಲ್ಲಿ ಇದನ್ನೆಲ್ಲ ಅಭಿವೃದ್ಧಿಯನ್ನು ಮಾಡಿ ರಾಜ್ಯದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಜನರಿಗೆ ಆ ಪ್ರದೇಶದಲ್ಲೇ ಅವರಿಗೆ ಈ ಎಲ್ಲ ಚಿಕಿತ್ಸೆಗಳು
ಈ ಎಲ್ಲ ಸೇವೆಗಳು ಸಿಕ್ಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ವಿಚಾರವನ್ನ ಮಾಡಿದ್ದೀವಿ. ಕೋವಿಡ್ ಬಂದಂತ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ ಬಹಳ ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸಿದೆ. ವಿಶೇಷವಾಗಿ ಜಿಲ್ಲಾಸ್ಪತ್ರೆ ಕೂಡ ನಿಜವಾಗಿ ಕೂಡ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮತ್ತು ಈ ಜಿಲ್ಲೆಯಲ್ಲಿ ಇವತ್ತು ಮಕ್ಕಳ ಸಾವು, ಇವತ್ತು ಏನು ಶಿಶು ಮರಣ ಅಂತ ಹೇಳ್ತೀವಿ, ಇನ್ಫೆಂಟ್ ಮಾರ್ಟಾಲಿಟಿ ರೇಟ್, ಅದು ರಾಜ್ಯದ ಸರಾಸರಿಗಿನ್ನ ದೇಶದ ಸರಾಸರಿಗಿನ್ನ ಕಡಿಮೆ ಇದೆ. ಅದೇ ರೀತಿ MMR ಕೂಡ ಆ ಒಂದು ಸರಾಸರಿ ಕೂಡ ರಾಜ್ಯದ ಸರಾಸರಿಗಿನ್ನ ಕೂಡ ಕಡಿಮೆ ಇದೆ. ಆದರೆ ನಮ್ಮ ಗುರಿ ಇರೋದೇನು, ಜೀರೋ ಮಾಡಬೇಕು ಅಂತೇಳಿ, ಯಾವುದೇ ಸಾವು ಆಗಬಾರದು ಅಂತೇಳಿ. ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಆಗಲಿ, ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಆಗಲಿ, ಇದು ಜೀರೋ ಇರಬೇಕು ಅಂತೇಳಿ ಇಲ್ಲಿಗೆ ನಾವು ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕು. ಅದಕ್ಕಾಗಿ ಇವತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು, ಸುಸಜ್ಜಿತ ಆಸ್ಪತ್ರೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇನ್ಮೇಲೆ ಹೆಚ್ಚು ಹೆರಿಗೆಗಳಿಲ್ಲಾಗಬೇಕು, ಅದು ಕೂಡ ಹೆಚ್ಚು ನಾರ್ಮಲ್ ಡೆಲಿವರೀಸ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಮತ್ತು ಎಲ್ಲ ಅಗತ್ಯ ಸೇವೆಗಳು ಕೂಡ ಈ ಭಾಗದಲ್ಲಿ ಅನೇಕ ತಾಲೂಕುಗಳು ಶಿರಾಗ್ ಬರ್ತವೆ. ಇಡೀ ಜಿಲ್ಲೆಯಲ್ಲಿ ಈಗಾಗಲೇ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇರೋದು ಎರಡೇ ಅಂತ ಕಾಣುತ್ತೆ ಅಲ್ವಾ, ಎರಡಿದೆ ಇಲ್ಲಿ. ಮುಂದೆ 5 ವರ್ಷಗಳಲ್ಲಿ 125 ಆಸ್ಪತ್ರೆಗಳನ್ನು ಇಡೀ ರಾಜ್ಯದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಕೂಡ ನಾವು ವಿಚಾರ ಮಾಡಿದ್ದೀವಿ. 125 ತಾಲೂಕುಗಳಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು, ಹಾಗಾಗಿ ಇವತ್ತು ಆರೋಗ್ಯ ಇದ್ರೆ ಆರೋಗ್ಯವೇ ಭಾಗ್ಯ ಅಂತ ನಾವೇನು ಕರಿತೀವಿ. ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಅರ್ಥ ಆಗಿದೆ, ಬರೀ ಹಣ ಸಂಪಾದನೆ ಮಾಡೋದು ಅಥವಾ ನಮ್ಮ ನಮ್ಮ ಕಾರ್ಯಕ್ರಮಗಳು ನಾವು ಮಾಡ್ಕೊಂಡು ಹೋಗೋದು, ಎಲ್ಲ ವೃತ್ತಿಗಳು ಕೂಡ ಇವತ್ತು ಅರ್ಥ ಆಗಿದೆ. ಮೊದಲ ಆರೋಗ್ಯ, ನಂತರ ಇನ್ನೆಲ್ಲವೂ ಅಂತೇಳಿ ಎಲ್ಲ ಆರ್ಥಿಕ ಚಟುವಟಿಕೆಗಳೇ ನಿಂತೋಗಿತ್ತು. ಹಾಗಾಗಿ ಇವತ್ತು ಎರಡನೇ ಅಲೆ ಕೂಡ ಬರುವಂತಹ ಅವಕಾಶಗಳಿದ್ದಾವೆ, ಅದು ನಮ್ಮ ಮೇಲೆ ಕೂಡ ಅದು ಅವಲಂಬಿತ ಆಗ್ತದೆ, ಯಾವ ಪ್ರಮಾಣದಲ್ಲಿ ಬರ್ಬೋದು ಅಂತೇಳಿ. ಅದಕ್ಕೆ ನಾನು ಮನವಿ ಮಾಡೋದೇನು ಅಂದರೆ, ನೀವೆಲ್ಲ ಕೂಡ ಇನ್ನೂ ಕೂಡ ಮಾಸ್ಕ್ಗಳನ್ನು ಧರಿಸುವಂಥದ್ದು ಕಡ್ಡಾಯವಾಗಿ ನೀವು ಪಾಲನೆ ಮಾಡಬೇಕು. ಇವತ್ತು ಐತಿಹಾಸಿಕವಾದಂತಹ ಒಂದು ಹಿಸ್ಟಾರಿಕಲಿ ನಾನು ಹೇಳಬೇಕು ಅಂದರೆ ಇದೊಂದು ರೆಕಾರ್ಡ್ ಟೈಮ್ ಅಂತ ಹೇಳ್ಬೋದು. 10 ತಿಂಗಳಲ್ಲಿ ಒಂದು ಮಾರಣಾಂತಿಕ ವ್ಯಾಧಿಗೆ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಅದು ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಇವತ್ತು ದೇಶೀಯ ಲಸಿಕೆ ಇವತ್ತು ಕಂಡುಹಿಡಿದಿರ್ತಕ್ಕಂಥದ್ದು ನಮ್ಮ ಸಂಶೋಧಕರು, ನಮ್ಮ ವೈದ್ಯಕೀಯ ಜಗತ್ತು ಇದಕ್ಕೆ ವಿಶೇಷವಾಗಿ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಅಭಿಮಾನದ ನೆಚ್ಚಿನ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು. ಇವತ್ತು ನಮ್ಮ ದೇಶೀಯ ಲಸಿಕೆಗೆ, ನಮ್ಮ ದೇಶದಲ್ಲಿ ತಯಾರಾಗಿರ್ತಕ್ಕಂಥ ಲಸಿಕೆಗೆ, ಕೋವಿಡ್ ಲಸಿಕೆಗೆ 25 ದೇಶಗಳಿಂದ ಬೇಡಿಕೆ ಬಂದಿದೆ. ಆದರೆ ನಮ್ಮಲ್ಲೇ ಅದರ ಬಗ್ಗೆ ಕೆಲವು ಸಂಶಯಗಳು, ಸಂದೇಹಗಳು, ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು, ಫ್ರಂಟ್ ಲೈನ್ ವಾರಿಯರ್ಸ್ದು, ಇನ್ನೂ ಕೂಡ ನಾವು 60% ಮಾತ್ರ ಈಗ ಪ್ರಗತಿಯನ್ನು ಕಂಡಿದ್ದೀವಿ. ತುಮಕೂರಿನಲ್ಲಿ ಹೆಚ್ಚಾಗಿದೆ, ತುಮಕೂರಿನಲ್ಲಿ ನಮ್ಮ ಪಾಟೀಲ್ ಹೇಳ್ತಾರೆ ಜಿಲ್ಲಾಧಿಕಾರಿಗಳು 80% ಆಗಿದೆ. ಇದು ಕೂಡ ಒಂದು ರೆಕಾರ್ಡ್ ಅಂತ ಹೇಳ್ಬೋದು. ನಿಮಗೆಲ್ಲ ಕೂಡ ಅಭಿನಂದಿಸ್ತೀನಿ. ನಮ್ಮ ವಿಡಿಯೋ ಸಂವಾದದಲ್ಲಿ ಕೂಡ ನಾನು ಹೇಳಿದೆ, ತಾವು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಕೂಡ ಸಾಧನೆ 79% ಆಗಿತ್ತು, ಆದರೆ ಇವತ್ತು ಹೇಳ್ತಾ ಇದ್ದಾರೆ 80% ಆಗಿದೆ ಅಂತ. ಹಾಗಾಗಿ ಇದೆಲ್ಲವೂ ಕೂಡ ನೀವು ತೆಗೆದುಕೋಬೇಕು. ಇವತ್ತು ನೀವೆಲ್ಲ ಕೂಡ ರಾಯಭಾರಿಗಳಾಗಬೇಕು. ಮಾರ್ಚ್ನಲ್ಲಿ ಸಾಮಾನ್ಯ ಜನರಿಗೆ ವ್ಯಾಕ್ಸಿನ್ ಅನ್ನು ಕೊಡುವಂತ ಕೆಲಸ ಆಗ್ತದೆ. ಅವ್ರಿಗೆ ಧೈರ್ಯ ಯಾವಾಗ ಬರ್ತದೆ, ನಾವು ಮುಂದೆ ನಿಂತಿರ್ತಕ್ಕಂತಹ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ನಾವು ತೆಗೆದುಕೊಂಡು ನಾವು ಕ್ಷೇಮವಾಗಿರೋದನ್ನ ಜನ ನೋಡಿದಾಗ ಜನಸಾಮಾನ್ಯರು ಕೂಡ ಸ್ವಾಭಾವಿಕವಾಗಿ ಅವರು ಕೂಡ ತೆಗೆದುಕೊಳ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ವಿಚಾರ ಮಾಡ್ಬೇಕು. ತಾವೆಲ್ಲ ಕೂಡ ಅತಿ ಹೆಚ್ಚಿಗೆ ಏನು ಇನ್ನೂ 20% ಉಳಿದಿದ್ದೀರಿ, ಅವರೆಲ್ಲರೂ ಕೂಡ ಈ 28ನೇ ತಾರೀಕು ನಿಗದಿ ಮಾಡಿದ್ದೀವಿ,
ಆ 28ನೇ ತಾರೀಕು ಒಳಗಡೆ ತುಮಕೂರು ಜಿಲ್ಲೆನೇ ಮೊದಲಾಗಲಿ 100% ಕೂಡ ಲಸಿಕೆಯನ್ನ ತೆಗೆದುಕೊಂಡಿರತಕ್ಕಂತ ಜಿಲ್ಲೆ ತುಮಕೂರು ಆಗಲಿ ಅಂತ ನಾನು ಆಶಿಸುತ್ತೇನೆ. ಇವತ್ತು ಅತ್ಯಂತ ಅಭಿಮಾನದಿಂದ ಆದರದಿಂದ ನನ್ನನ್ನು ಸ್ವಾಗತ ಮಾಡಿ ನೀವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದಕ್ಕೆ ನಿಮಗೆಲ್ಲ ಕೂಡ ವಿಶೇಷವಾಗಿ ಹೇಳಿದ್ನಲ್ಲ ನಾನು 9 ಜಿಲ್ಲೆಯಲ್ಲಿ ನಿಮ್ಮದು ಕೂಡ ಸೇರ್ತದೆ, ತುಮಕೂರು ಜಿಲ್ಲೆ ಸೇರ್ತದೆ. ಹಾಗಾಗಿ ಇವತ್ತು ತುಮಕೂರು ಜಿಲ್ಲೆಗೆ ನಿಮ್ಮ ಅಲ್ಲ ನಿಮ್ಮ ಒತ್ತಾಯವನ್ನ ನಿಮ್ಮ ಮನವಿಯನ್ನ ಖಂಡಿತವಾಗಿಯೂ ಸರ್ಕಾರ ಗಂಭೀರವಾಗಿ ಸ್ವೀಕಾರ ಮಾಡಿದ್ದೇನೆ ನಿಮ್ಮ ಮನವಿಯನ್ನ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಚರ್ಚೆ ಮಾಡ್ತೇನೆ. ತಾವು ಕೇಳ್ತಾ ಇರತಕ್ಕಂಥದ್ದು ಸಮಂಜಸವಾಗಿದೆ, ಕಾರಣ ತುಮಕೂರಿನಲ್ಲಿ 2 ಖಾಸಗಿ ವೈದ್ಯಕೀಯ ಕಾಲೇಜ್ ಇದೆ, ಹಾಗಾಗಿ ಈ ಭಾಗಕ್ಕೆ ಕೊಡಿ ಅಂತ ಕೇಳ್ತಾ ಇರತಕ್ಕಂಥದ್ದು ಸಮಂಜಸ ಇದೆ. ಇದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಯಾವ ರೀತಿ ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ವಿಚಾರವನ್ನ ಖಂಡಿತವಾಗಿಯೂ ಕೂಡ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.